ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೇನಿ. ಆ ಟೈಟಲ್ ಮತ್ತು ಥಂಬ್ನೇಲ್ ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗಿರ್ತದೆ ಅಂತ ಅನ್ಕೋತೀನಿ. ನೀವು ಹೇಳ್ತೀರಿ ಸಿಂಪಲ್ ಆಗಿದ್ದ್ರನ್ನ ಚಂದ ಕಾಣಿಸ್ತೀರಿ ಅಂತೇಳಿ. ನನಗೂ ಸಿಂಪಲ್ ಡೈಲಿ, ನಾನು ಯಾವಾಗಲೂ ಸಿಂಪಲ್ ಆಗಿನ ಇರೋದಲ್ಲ, ಯಾವಾಗಲೂ ಆದರೂ ನನಗೆ ಗ್ರ್ಯಾಂಡಾಗಿ ರೆಡಿ ಆಗಬೇಕಂತ ಅನಿಸ್ತತಿ. ಅದು ಪರ್ಸ್ನಲಿ ನನಗೆ ಭಾಳ ಇಷ್ಟ. ಮತ್ತು ನನ್ನ ಫ್ರೆಂಡ್ ಹೇಳ್ತಿರ್ತಾಳೆ ನನಗೋಸ್ಕರ ಮತ್ತು ನನ್ನ ಫ್ರೆಂಡ್ಗೋಸ್ಕರ ಅಂಥೇಳಿ ನನಗೆ ಹೆಂಗೆ ಅನಿಸ್ತೈತೆ ನೋಡ, ಆ ಥರ ನಾನು ರೆಡಿ ಇಕ್ಕೇನಿ. ನನಗೇನು ಮೇಕಪ್ ಮಾಡ್ಕೊಳೋದು ಹಂಗೆ ಹಿಂಗೆ ಏನು ಬರಂಗಿಲ್ಲ, ಹೇರ್ ಸ್ಟೈಲ್ ಅದು ಇದು ಅಂಥೇಳಿ. ಮತ್ತು ನನಗೆ ಕಡಿಮೆ ಟೈಮ್ ಇರ್ತೈತಿ, ನಾನು ಅಲ್ಲಿ ಬಳಿತಿ ವೇರ್ ಮಾಡಲಿಲ್ಲ. ಇವನಿಷ್ಟು ಜ್ಯುವೆಲರಿ ನಾನು ಹಾಕೋತೇನೆ, ಹಾಕೋ ನಂತರ ಹೆಂಗೆ ಕಾಣಿಸಾಕತ್ತೇನೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೊಂದು ಹೆಂಗಂತಂದ್ರೆ, ನಾವು ನಮ್ಮ ಲೈಫಲ್ಲಿ ಬೇರೆಯವರಿಗೋಸ್ಕರ ನಾವು ಎಷ್ಟು ಬದುಕ್ತೇವಿ ಅಷ್ಟು ನಮಗೋಸ್ಕರ ಅಂತ ನಾವು ಸ್ವಲ್ಪ ಟೈಮನ್ನಾದರೂ ನಾವು ಕೊಡಬೇಕಾಕೈತಿ. ಹಾಗಾಗಿ ಈ ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಈ ಥರ ರೆಡಿ ಆದಾಗ ನನಗೆ ಪರ್ಸ್ನಲ್ಲಾಗಿ ಭಾಳಂದ್ರೆ ಭಾಳ ಖುಷಿ ಆಕೈತಿ. ನಂಗೆ ನಾನು ಎಷ್ಟೊಂದು ಚಂದ ಅದೇನಲ್ಲ ಅಂತ ಅನಿಸ್ತೈತಿ. ನಾವು ಹೆಂಗಂತಂದ್ರೆ, ನಮ್ಮ ಮನಸ್ಸು ಮೊದಲು ನಮ್ಮನ್ನು ಇಷ್ಟಪಡಬೇಕು, ಆ ನಂತರ ನಾವು ಬೇರೆಯವ್ರನ್ನ ಇಷ್ಟಪಡ್ತೀವಿ, ಮತ್ತು ಬೇರೆಯವರು ನಮ್ಮನ್ನು ಇಷ್ಟಪಡ್ತಾರೆ. ಮೊದಲು ನಮ್ಮನ್ನು ಇಷ್ಟಪಡಲಿಲ್ಲ ಅಂದ್ರೆ ನಮ್ಮನ್ನ ಬೇರೆಯವರ ಇಷ್ಟಪಟ್ಟರು ಅಷ್ಟ ಪಡದೇ ಇದ್ದರು ಅಷ್ಟ. ಬಟ್ ನಾವು ಹೆಂಗಂತಂದ್ರೆ ನಮ್ಮನ್ನು ನಾವು ಇಷ್ಟಪಡ್ಬೇಕು. ನಾನಿಲ್ಲಿ ಏನಂತಂದ್ರೆ ಮೂಗುತಿ ಇಟ್ಕೋಬೇಕಂತ ಅಂದ್ಕೊಂಡಿದ್ನಿ, ಪಕ್ಕಾ ಟ್ರೆಡಿಷ್ನಲ್ ಸ್ಟೈಲಲ್ಲಿನ ರೆಡಿ ಆಗಬೇಕಂತ ಅಂದ್ಕೊಂಡಿದ್ನಿ. ಬಟ್ ನಂಗೆ ಮೂಗುತಿ ಮತ್ತು ಬ್ಯಾಡ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮೂಗುತಿ ಏನು ಇಟ್ಕೊಳ್ಳಿಲ್ಲ. ಈಗ ನಾನು ಕಾಜಲ್ನ ಹಚ್ಚಿಕೊಳ್ಳಕತ್ತೀನಿ. ಇಷ್ಟೊಂದು ಗ್ರ್ಯಾಂಡಾಗಿ ನಾನು ರೆಡಿ ಆದಿಂದ ಕಣ್ಣಿಗೆ ಕಪ್ಪು ಹಚ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಚಂದ ಕಾಣಿಸ್ತತಿ ಹೇಳ್ರಿ. ಹೌದಲ್ಲ, ಕಣ್ಣಿಗೆ ಕಪ್ಪು ಹಚ್ಕೊಂಡ್ರೆ ಅದನ್ನು ಮುಖದ ಮ್ಯಾಗಿನ ಕಳೆನ ಬೇರೆ ನೋಡ್ರಿ. ಬರೀ ಹೆಂಗಾರ ಇವತ್ತಿನ ಲಾಗ ಪೂರ್ತಿ ನೋಡ್ಕೊಂಬರೋಣಂತ. ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡ್ತಾರೆ ಅಂದ್ರ ಇದು ಹೊರಗಿನ ಮಗ್ಳ ಆಗತ್ತ, ಇದು ಒಳಗ್ ಮುಚ್ಕೊಂಡ್ ಹೋಗತ್ತ. ಇಲ್ಲಿ ಹಿಂಗ ಹೇಳಕ್ಲಕೈತಿ ಆಗ್ಲಿ, ಅದಕ್ಕೆ ಮಾಡ್ತೀನಿ. ನಮ್ಮ ಮನ್ಯಾಗ ಜಗಲ್ ಇರಲಿಲ್ಲ, ಅಲ್ಲಿ ಮಾಡಿತ್ತಲ್ಲ ಮಾಡಿನೊಳಗನ ಪೂಜೆ ಮಾಡ್ತಿದ್ವಿ. ನನಗೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಮನೆ ಇತ್ತಂದ್ರೆ ಮನೆಗೆ ಜಗಲಿ ಕಟ್ಟಿಸ್ಲೇಬೇಕು. ಆವಾಗ ಈ ಮನೆ ಕಟ್ಸೋ ಮುಂದೆ ಆ ಟೈಮಲ್ಲಿ ನಾನು ಎಷ್ಟು ಹೇಳಿದ್ದೆ ಜಗಲಿ ಕಟ್ಸೋಣ ಅಂಥೇಳಿ. ನಮ್ಮ ಮದುವೆ ಆಗಬೇಕಾದ್ರೂ ಜಗಲಿನೇ ಇರಲಿಲ್ಲ ಮೊದಲಿದ್ದ ಮನೆಗಳಾಗ, ಈಗಲೂ ಸಹಿತ ಜಗಲಿ ಇಲ್ಲ. ಅಯ್ಯೋ ಜಗಲಿ ಇಲ್ದನ್ನ ಮದುವೆ ಮಾಡ್ಕೊಂಡೇವಿ, ಜಗಲಿ ಎದಕ್ಕೆ ಬೇಕು ಹಂಗೆ ಹಿಂಗೆ ಅಂಥೇಳಿ ನಮ್ಮ ಮನೆಯವ್ರು ಅದಾರಲ್ರಿ. ಯಾವಾಗಲೂ ಏನಂತಂದ್ರೆ ಹೇಳಿದ್ದನ್ನು ಕೇಳಂಗೇನೇ ಇಲ್ಲ. ಹಾಗಾಗಿ ಅವಾಗ ಏನಂದ್ರೆ ಜಗಲಿ ಕಟ್ಸಿರ್ಕಿಲ್ಲ. ಈಗ ಚಲೋ ದಿನ ನೋಡಿ ಹಾಲು ಒಗ್ಸೋದು ಮತ್ತು ಜಗಲಿ ಕಟ್ಸೋದು ಎರಡೂ ಒಂದೇ ದಿನ ಬಂತು. ಇಲ್ಲಿ ಇಬ್ಬರು ಕೂಡಿ ಒಟ್ಟಿಗೆ ನಾವು ಹಾಲು ಒಕ್ಕಿಸ್ಬೇಕಂತ ಅಂದ್ಕೊಂಡ್ವಿ, ಆದರೆ ನಮ್ಮ ಸಾಧ್ಯನೇ ಆಗಲಿಲ್ಲ. ಇಲ್ಲ ಇದು ಜಗಲಿ ಕಟ್ಟೋರು ಬಂದಿದ್ದಾರಲ್ಲ, ಅವ್ರ ಕೈಯಾಗ ಅವರ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಅವರಲ್ಲಿ ಒಳಗಿದ್ದರು, ಅವ್ರು ಒಳಗೆ ಬ್ಯುಸಿ ಆದರೆ ನಾನು ಹೊರಗೆ ಬ್ಯುಸಿ ಆಗಿದ್ನಿ. ಈಗ ನಾನಿನ್ನೂ ರೆಡಿನೇ ಆಗತ್ತೀನಿ. ಏನು ರುಕ್ಮಿಣಿ ಎಷ್ಟೊಂದೆಲ್ಲ ರೆಡಿ ಆಗತ್ತಿ ಅಂತಂತೀರಿ. ನಾನು ಹೇಳಿದ್ನಲ್ಲ ಪರ್ಸ್ನಲಿ ನೋಡಿ, ನಾನು ನೋಡಿ ಸ್ಮೈಲ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸಾಕತ್ತೀನಿ ಅಂತ ಅನ್ಸಾಕತ್ತೈತಿ ನನಗೆ ಪರ್ಸ್ನಲಿ. ಸೀರೆ ಹೆಂಗಾಗೈತೆ ಅಂತಲೂ ಹೇಳ್ರಿ, ಕೆಲವ್ರಿಗೆ ಇದು ಇಷ್ಟ ಆಗ್ಬೋದ, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದ. ಬಟ್ ಪರ್ಸ್ನಲಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನಾನು ಈ ಥರ ರೆಡಿ ಆಗಿರೋದನ್ನು ನೋಡಿ. ನಾನು ನೋಡಿಕೊಂಡಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತಿತ್ತು. ಫ್ರೆಂಡ್ಸ್, ನಾವೀಗ ಹಾಲು ಕುಸ್ತೇವೆ, ಬರ್ರಿ ಹಲಕ್ಸೋಣಂತ. ಎಲ್ಲ ಕೆಲಸ ಒಮ್ಮೆ ಒಂದೇ ದಿನದಾಗ ಅನ್ನಂತಲೇ ನಾನು ಯಾವುದು ನೀಟಾಗಿ ಆಗಲ್ತ ಅವಸ್ರು 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 ಆಗಾಕತೈತಿ.
ಏನಂತೂ ಮೊನ್ನೆ ಕರ್ತ ಮರಲಿ ಇನ್ನೊಂದು ಬಿಟ್ಟು ಕರಿತಂದ್ರೆ ಕರಿ ಸ್ವಲ್ಪ ಅಲ್ಲಿದು ಇಲ್ಲ ಆ್ಯನ್ಯಲ್ ಡೇ ಇತ್ತು, ಹಂಗಾಗಿ ಹೋಗಿದ್ದೆ ನೋಡ್ರಿ. ಅಲ್ಲೇನು ಉಡಿಯೋತಿ ಶೂಟ್ ಮಾಡಲಿಲ್ಲ ನಾನು. ಸಿಕ್ಕಾಪಟ್ಟಿ ಕಣ್ಣು ಬಂದಿಟ್ಟ ಅಣ್ಣ, ಯಾಕಂತ ಗೊತ್ತಿಲ್ಲ. ಅದ್ರಾಗ ತಲೆನೂ ಒಂದ್ಸರಿ ಹೋಗ್ಬಿಟ್ಟಿತ್ತು ನನಗೆ. ಇಲ್ಲಿ ಭಾಳ ಹೊತ್ತರ ಕುಂತು 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 ಇಲ್ಲಿ ಟೈಮ್ ಒಂದಾತು. ನಾವು ಇಲ್ಲಿ ಒಲಿ ಒಂದು ಕರ್ಸಾಗತ್ತಿಲ್ಲ. ಅದೊಂದು ಇವನು ಯಾವನು ಬೀಚ್ ಇಡೋಕ್ಕಾಗಿಲ್ಲ. ಕೈಯಾಗಿನ ಬಳೆ ಇಷ್ಟ ಬೀಚ್ ಇನ್ನೇ ಇಟ್ಕೊಂಡು ಹೋದ್ ನಾನು. ಹಂಗೆ ಹೋಗ್ಬಿಟ್ಟೆ ನಾನು. ಸೀರೆ ಬೇರೆ ದೊಡ್ಡ ಹೋಗ್ಬೇಕು, ಉಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡಂಗ ಫೋನ್ ಮೇಲೆ ಫೋನ್ ಬರಾಕತ್ತು ಆ ಕಡೆಯಿಂದ. ನೀರು ಕುಡಿತೇನೆ ಅಂದ್ರೆ ಕಿಲಿ ಮೇಲೆ ತೆಗಿತೀನಿ. ಹೋಗ್ಯಾನು ಹೋಗಿದ್ದಿಲ್ಲ. ಮುಂಜಾನೆ ಒಂದು 4 ಇಡ್ಲಿ ತಿಂದು ಹೋಗಿದ್ದು ನಾನು. ಈಗ ಊಟ ಮಾಡಬೇಕು. ಊಟ ಅಂದ್ರೆ ನೋಡಬೇಕು, ಅಡುಗೆ ಏನು ಮಾಡಿಲ್ಲ. ಅಲ್ಲಿ ನಿಂದ್ರಾಕ ಆಗಲಿಲ್ಲ ನನಗೆ, ಫುಲ್ಲು ತಲೆನೂ ಬಂದ್ಬಿಡ್ತು ನಂಗೆ. ಪಿಗ್ಮೆಂಟೇಷನ್ ಹೆಂಗೆ ಕಾಣಿಸ್ಬೇಕು ನೋಡಿ. ನಾನಂಗಾರ ಒಂದು ರೆಸಿಪಿನ ಶೂಟ್ ಮಾಡಿದಾರೆ ಅಥವಾ ಅವ ಹಾಲು ಕುಸಿದ್ವಿಲ್ಲ, ಅದು ಹಾಲಿಂದು ಶಿರಾ ಅಥವಾ ಶಾವಿಗೆ ಪಾಯಸ ಏನಾದರೂ ಮಾಡಿದ್ರಾತು. ರೆಸಿಪಿ ಚೆನ್ನಾಗಂತ ನಾವು ಅನ್ಕೊಂಡು
ಯಾವುದು ಆಗಲಿಲ್ಲ, ನೋಡ್ಬೇಕು ಸಂಜೆ ಮುಂದೆ ಏನಕ್ಕೈತೆ. ಸಂಜೆ ಮುಂದೆ ಸಿಕ್ಕಾಪಟ್ಟೆ ಒಂದು ಕಾಳನ್ನು ಇರ್ತೈತಿಲ್ಲ, ಯಾವ್ದು ಎದಕ್ಕೈತೆ ಯಾವುದಿಲ್ಲ ಗೊತ್ತಿಲ್ಲ. ಲಾಗ್ನು ಪೂರ್ತಿ ಆಗಲಿಲ್ಲ, ಈ ಕಡೆ ರೆಸಿಪಿ ಚಾನಲ್ನೂ ಮುಗಿಲಿ, ರೆಸಿಪಿನೂ ಮುಗಿಲಿಲ್ಲ, ಏನೂ ಆಗಲಿಲ್ಲ. ಎಷ್ಟು ಚೆಂದಾಗಿವಲ್ರಿ ಬುಗುಡಿ. ಮೊದಲು ಡ್ರೆಸ್ ಚೇಂಜ್ ಮಾಡ್ತೇನೆ. ಕರ್ಬೂಜದ ಕರ್ಬೂಜನ ಜ್ಯೂಸ್ ಮಾಡ್ಕೊಂಡು ಕುಡಿತೇನೆ, ಯಾಕಂದ್ರೆ ಅಡುಗೆ ಗಡಿಗೆ ಎಲ್ಲಿ ಮಾಡ್ಕೊಂಡು ಕುಂದಿರಲ್ರಿ ಟೈಮ್ ಬಾಳಕ್ಕೆ. ಅಡುಗೆ ಮಾಡ್ಕೊಂಡು ಕುಂದಿರ್ಬೇಕಾದ್ರೆ ಅಕ್ಕ ಜ್ಯೂಸ್ ಆದ್ರೆ ಹೆಲ್ದಿ ಅಂತ ಅನಿಸ್ತತಿ. ಹೊಟ್ಟೆಗೂ ಹೀತ, ಬಾಯಿಗೂ ಹೀತ, ನಾಲಿಗೆಗೂ ಹೀತ. ಕೆಲವೊಂದ್ಸಲ ಹಿಂಗೂ ಆಗೋ ಚಾನ್ಸಸ್ ಇರ್ತೈತಿ, ಹಿಂಗೂ ಆಗೋ ಚಾನ್ಸಸ್ ಅಲ್ಲ. ನನ್ನ ಲೈಫಲ್ಲಿ ಯಾವುದು ನಾನು ಅನ್ಕೊಂಡಂಗೆ ಹಂಗೆ ಇಲ್ಲ. ಅನ್ಕೊಳ್ಳದೆ ಇರೋದಂದು ಬರ್ತೈತಿ, ಅನ್ಕೊಳ್ಳದೆ ಇರೋದಂದ ನಡೆದೋಕ್ಕೈತಿ. ಅದೇನಂತ ಬರ್ದಾನು ಅಪ್ಪಗೋ ಅಂತ ಹಣೆ ಬರೋಣ. ಒಟ್ಟಿನಲ್ಲಿ ಹ್ಯಾಪಿ. ಫ್ರೆಂಡ್ಸ್, ನಾನು ಇಲ್ಲೇ ಸಿದಿ ಫೋಟೋನ ಶೇರ್ ಮಾಡಕತ್ತೇನಲ್ಲ, ನಿಮಗೆ ಯಾರಿಗಾದರೂ ಬೇಕಂತಂದ್ರೆ ನಾನು ನಮ್ಮ ನಂಬರ್ನ ಇನ್ನೂ ಸ್ಕ್ರೀನ್ ಮೇಲೆ ಬಿಡಾಕತ್ತೇನಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ನಿಮ್ಗೆ ಯಾವ ರೇಟಲ್ಲಿ ಬೇಕಂತೇಳೋ ರೇಟ್ನೂ ಮೆನ್ಷನ್ ಮಾಡಿರಿ, ಮತ್ತು ನಂಬರ್ನ ಸೇವ್ ಮಾಡ್ಕೊಂಡ್ರಿ ಅಂದ್ರೆ ನಾನು ಡೈಲಿ ನ್ಯೂ ಕಲೆಕ್ಷನ್ ಅತಿ ಫೋಟೋ ಹಾಕ್ತಿರ್ತೇನೆ ಸ್ಟೇಟಸ್ಗೆ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ತೊಗೋಬೋದು. ಇವಾಗ ಗಾಯತ್ರಿ ಬರ್ಡರ್ ನೋಡಿರಿ, ಹ್ಯಾಂಡ್ಲೂಮ್ ಸೀರೆ ಬರ್ತಾವೆ, ಸಖತ್ ಅದಾವೆ ಸೀರೆ ಅಂತಾರೂ. ನನಗೊಂದು ತೊಗೋಬೇಕನ್ನೋ ಆಸೆ ಐತೆ, ರೇಟ್ ಜಾಸ್ತಿ ಇರೋದ್ರಿಂದ ಹಾಗೆ ತೊಗೊಂಡಿಲ್ಲ. ಹ್ಯಾಂಡ್ಲೂಮ್ ಎಲ್ಲ ಹಂಗಾಗಿ ರೇಟ್ ಭಾಳ ಇರ್ತೈತಿ, ಕ್ವಾಲಿಟಿ ಅಂದ್ರೆ ಮಸ್ತ್ ಅದ, ಮತ್ತು ಭಾಳ ಸೀರೆನೂ ಸೇಲ್ ಆಗ್ಯಾವ. ನಾನು ಉಟ್ಕೊಂಡಿರೋ ಅಂಥ ಸೀರೆನ ನಿಮ್ಗೆ ಬೇಕಂತಂದ್ರೆ ಇಲ್ಲಿ ನಾನು ತೋರಿಸಾಕತ್ತೇನೆ ನೋಡ್ರಿ. ಈಗ ಇವ ಸೀರೆ ಇದ್ರೊಳಗಿನ ಒಂದು ಬ್ಲೌಸ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತೊಗೊಂಡು ಹಿಂಗೆ ಬ್ಲೌಸ್ ಹೊಲಿಸ್ಕೊಂಡು ಕಳಿಸಿದ್ರು, ಎಷ್ಟು ಸಖತ್ತಾಗಿತ್ತಂತೆ ಬ್ಲೌಸ್ ಡಿಸೈನ್. ತು ಸಖತ್ತಾಗಿ ಹೊಲಿಸಿದ್ರು ಅವರು, ಪ್ರಿನ್ಸಸ್ ಕಟ್ಟಿಟ್ಟ. ನೀವು ಇದರಲ್ಲಿ ಕಲರ್ನೂ ಭಾಳ ಅದಾವೆ, ನಿಮ್ಗೆ ಕಲರ್ ಯಾವ ಕಲರ್ ಬೇಕು ನೋಡ್ರಿ ಆ ಕಲರ್ ಎಲ್ಲ ಥರ ಕಲರ್ನೂ ಸಿಗ್ತಾವೆ. ಮತ್ತು ರೀಸನಬಲ್ ರೇಟಲ್ಲಿ ಸಿಗ್ತಾವೆ ನಿಮ್ಗೆ ಸೇರಿ, ನೀವು ಆರಾಮ್ಸೆ ತೊಗೋಬೋದು. ಮತ್ತು ಕ್ವಾಲಿಟಿ ಅಂತರೂ ಕೇಳಂಗಿಲ್ಲ ರೀ, ಕ್ವಾಲಿಟಿ ಅಂತರೂ ಮಸ್ತ್ ಅದಾವೆ. ನಿಮ್ಗೆ ಇಷ್ಟ ಆದ್ರೆ ನೀವು ಆರಾಮ್ಸೆ ತೊಗೋಬೋದು.